Hi. ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಒಂದು ಪ್ರಮುಖವಾಗಿರತಕ್ಕಂಥ ಸುದ್ದಿ ಇದೆ ಸ್ನೇಹಿತರೆ ಒಂದು ಪ್ರಮುಖವಾಗಿರುವಂತಹ ಮಾಹಿತಿ ಇದೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಮತ್ತೊಂದು ನೇಮಕಾತಿ ಸೂಚನೆ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವುವು ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಅನುಯಾಯಿ ಹುದ್ದೆಗಳು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಈ ಒಂದು ಅನುಯಾಯಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇದೀಗ ನೇಮಕಾತಿ ಸೂಚನೆ ಆಗಿರುವಂತದ್ದು ಈ ಹುದ್ದೆಗಳಿಗೆ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹಾಗೂ ಒಬಿಸಿ ಅಭ್ಯರ್ಥಿಗಳಿಗೆ ಎರಡೂ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನುಳಿದರತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ತಕ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ ತಾವು ಏನು ಕೆ ಎಸ್ ಪಿ ಅಧಿಕೃತ ವೆಬ್ಸೈಟ್ ವಿಳಾಸಿದೆ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಇದೆ ಇಲ್ಲಿ ಒಟ್ಟು ಎರಡು ನೂರ ಐವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಅನುಯಾಯಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಆಗಿರತಕ್ಕಂಥದ್ದು ಇದರಲ್ಲಿ ಅಡುಗೆಯವರು ಇರ್ತಾರೆ ಕ್ಷೌರಿಕರಿರ್ತಾರೆ ಧೋಬಿಗಳು ಇರ್ತಾರೆ ಕಸಗುಡಿಸುವ ನೀರು ತರೋ ಇರ್ತಾರೆ ಹೀಗೆ ಬೇರೆ ಬೇರೆ ಹುದ್ದೆಗಳೆಲ್ಲವೂ ಕೂಡ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಒಟ್ಟು ಎರಡು ನೂರ ಐವತ್ತು ಹುದ್ದೆಗಳು ಇಲ್ಲಿ ು ಕನಿಷ್ಠ ವಯಸ್ಸು ಇಲ್ಲಿ ಹದಿನೆಂಟು ವರ್ಷ ಅಂತ ಇದೆ ಗರಿಷ್ಠ ವಯಸ್ಸು ಸಾಮಾನ್ಯ ವರ್ಗ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದವರಿಗೆ ಮೂವತ್ತೈದು ವರ್ಷ ಇನ್ನುಳಿದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಅಂತ ಇದೆ ಸೊ ಯಾರಾದರೂ ಈ ಹುದ್ದೆಗಳಿಗೆ ನಿಮಗೆ ಇಷ್ಟ ಇದ್ದರೆ ಇವು ಕಂಪ್ಲೀಟ್ಲಿ ಸರ್ಕಾರಿ ಹುದ್ದೆಗಳು ಸ್ನೇಹಿತರೆ ಈ ಹುದ್ದೆಗಳಿಗೆ ನೀವು ಇಷ್ಟಪಟ್ಟರೆ ಜಾಯಿನ್ ಆಗಬಹುದು ಸ್ನೇಹಿತರೆ ನೀವು ಮಾಡಬೇಕಾಗಿರೋದಷ್ಟೇ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಅವರು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಏನು ಕ್ವಾಲಿಫಿಕೇಶನ್ ಅಂದರೆ ಎಸ್ ಎಲ್ ಸಿ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗಳಿಗೂ ಎಸ್ ಎಲ್ ಸಿ ಕ್ವಾಲಿಫಿಕೇಶನ್ ಇರುವಂಥದ್ದು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಇದೆ ಅಂದರೆ ಎಸ್ ಎಲ್ ಸಿ ಸಮಾನ ಯಾವ ವಿದ್ಯಾರ್ಥಿ ಇರುತ್ತೆ ಆ ಒಂದು ವಿದ್ಯಾರ್ಥಿ ಉಳುವಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಹುದ್ದೆಗಳಿಗೆ ವೇತನ ಶ್ರೇಣಿ ಹದಿನೆಂಟು ಸಾವಿರದ ಆರುನೂರು ರೂಪಾಯಿಂದ ಮೂವತ್ತೆರಡು ಸಾವಿರದ ಆರುನೂರ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರತಕ್ಕಂಥದ್ದನ್ನು ತಾವು ನೋಡ್ಬೋದು ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮಾಡಲಾಗುತ್ತೆ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಅಭ್ಯ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಎಪ್ಪತ್ತು ಸೆಂಟಿಮೀಟರ್ ಬಂದದ್ದು ಎದೆಯ ಸುತ್ತಳುತ್ತೆ ಎಂಬತ್ತಾರು ಅದನ್ನು ಕನಿಷ್ಠ ವಿಸ್ತರಣೆ ಮಾಡಿದಾಗ ಐದು ಸೆಂಟಿಮೀಟರ್ ಹೆಚ್ಚು ಕಡಿಮೆ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸಹಿಷ್ಣುತೆ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಹಿಷ್ಣುತೆ ಪರೀಕ್ಷೆಗೆ ನಾಲ್ಕುನೂರು ಮೀಟರ್ ಓಟ ಆಗಿರಬಹುದು ಉದ್ದ ಜಗಿತ ಗುಂಡೆಸ್ತ ನಾಲ್ಕುನೂರು ಮೀಟರ್ ಓಟ ಉದ್ದ ಜಗಿತ ಗುಂಡೆಸ್ತ ಅಂತಕ್ಕಂಥದ್ದು ಎಲ್ಲ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು ಸ್ನೇಹಿತರೆ ಇದಾದ ನಂತರದಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ವೃತ್ತಿ ಪರೀಕ್ಷೆ ಅಂತ ನಡೆಸ್ತಾರೆ ಸ್ನೇಹಿತರೆ ಯಾವ ಹುದ್ದೆಗಳು ಅಂತಂದರೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಏನಂತಂದರೆ ಕ್ಷೌರಿಕರು ಅಡಿಯವರು ಧೋಬಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಅವರು ವೃತ್ತಿಪರ ಪರೀಕ್ಷೆ ನಡೆಸ್ತಾರೆ ಈ ವೃತ್ತಿಪರ ಪರೀಕ್ಷೆ ಪರೀಕ್ಷೆಯಲ್ಲಿ ಪಡೆದಿರತಕ್ಕಂಥ ಅಂಕಗಳು ಹಾಗೂ ಎಸ್ ಎಲ್ ಸಿಯಲ್ಲಿ ಪಡೆದಿರತಕ್ಕಂಥ ಅಂಕಗಳಾದ ಮೇಲೆ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಲಾಗಿದೆ ಯಾರಿಗಾದರೂ ಆಸಕ್ತಿ ಇದ್ದರೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇವು ಕಂಪ್ಲೀಟ್ಲಿ ಸರ್ಕಾರಿ ಹುದ್ದೆಗಳೇ ಆಗಿರತಕ್ಕಂಥದ್ದು ಎಸ್ ಎಲ್ ಸಿ ಮೇಲೆ ಹುದ್ದೆಗಳಿಗೆ ಯಾರಾದರೂ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ಕೊಂಡು ಕೊಡ್ತಿದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಜೊತೆಗೆ ನಿಮಗೆ ಅಲ್ಲದಿದ್ದರೂ ಕೂಡ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೆ ತಪ್ಪದೇ ಇದೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಮಾಹಿತಿ ಸಿಕ್ಕಿರೋದಿಲ್ಲ ವೀಡಿಯೋನ ಶೇರ್ ಮಾಡಿ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಚೆನ್ನಾಗಿ ಅಂತಿದ್ರೆ ಲೈಕ್ ಮಾಡಿ ಮತ್ತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ